ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ತುಂಬಾ ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಹೇಗೆ ಹೋಟೆಲ್ ಸ್ಟೈಲಲ್ಲಿ ಹೋಟೆಲ್ನಲ್ಲಿ ಮಾಡುವಂಥ ರುಚಿಯಲ್ಲೇ ತುಂಬಾ ಸುಲಭವಾದಂಥ ಛೋಲೆ ಮಸಾಲಾನ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಛೋಲೆ ಮಸಾಲ ಅಥವಾ ಚನ್ನಾ ಮಸಾಲ ಅಂತ ಕರಿಬಹುದು. ಈ ಛೋಲೆ ಮಸಾಲ ಅಂತೂ ಪೂರಿ ಚಪಾತಿ ದೋಸೆಗಂತೂ ಹೇಳಿ ಮಾಡಿಸಿರುವಂಥ ಕಾಂಬಿನೇಷನು. ಹಾಗಾದರೆ ಛೋಲೆ ಮಸಾಲನ ಒಂದು 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಪ್ಯಾನ್ನಲ್ಲಿ ನಾನು ಒಂದು 2 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾನು ಒಂದು 4 ಲವಂಗ, 2 ಏಲಕ್ಕಿ, ಹಾಗೆ ದೊಡ್ಡ ದೊಡ್ಡದಾಗಿ ಉದ್ದದಾಗಿ ಹೆಚ್ಕೊಂಡಿರೋಂಥ 1 ಮೀಡಿಯಂ ಗಾತ್ರದ ಈರುಳ್ಳಿನ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕಾಗತ್ತೆ ಈರುಳ್ಳಿದು, ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾದರೆ 2 ಅಥವಾ 3 ಈರುಳ್ಳಿನ ಬೆಳೆಸಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ತೋರಿಸ್ತಿರೋದ್ರಿಂದ 1 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ಚೂರುಗಳನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಕೂಡ ನೀವು ಹಾಕಬಹುದು. ಹಾಗೆ 1 ಟೊಮ್ಯಾಟೋನ, ಮೀಡಿಯಮ್ ಗಾತ್ರದ್ದು 1 ಟೊಮ್ಯಾಟೋನ ನಾನಿಲ್ಲಿ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಿದ್ದಾದಮೇಲೆ ಇದಕ್ಕೆ ನಾವು ಬೆಳ್ಳುಳ್ಳಿ ಎಸಳುಗಳನ್ನ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪ ಇದು ಕೂಲಾಗಿದ್ದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿರೋಂಥ ಗೋಡಂಬಿಗಳನ್ನ ಇದ್ರ ಜೊತೆಯಲ್ಲೇ ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ನಾನು ಆಲ್ರೆಡಿ ಈ ಕಾಬೂಲಿ ಕಡಲೆನ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಚಕ್ಕೆ ಹಾಕ್ಕೊಂಡ್ಬಿಟ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರಿನ ಜೊತೆಯಲ್ಲಿ ಇದನ್ನು ಬೇಯಿಸಿ ಇಟ್ಕೋಬೇಕಾಗತ್ತೆ. ಈಗ ಕರಿನ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಪ್ಯಾನ್ನಲ್ಲಿ ನಾನು 2 ಟೀಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕೂಡ ಭಾಳ ಬೇಕಾಗೋದಿಲ್ಲ ಈ ಚೆನ್ನಾ ಮಸಾಲಾಗೆ. ಸ್ವಲ್ಪ ಎಣ್ಣೆ ಬಿಸಿಯಾಗಿದ್ದಾದಮೇಲೆ ಇದಕ್ಕೆ ನಾವು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕೋಬೇಕಾಗತ್ತೆ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ, ಅದೊಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನಮಗೆ ಬೇರೆ ಏನು ಮಸಾಲೆಗಳು ಬೇಕಾಗೋದಿಲ್ಲ. ಜಸ್ಟ್ ಒಂದು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಆಗಿದ್ದಾದಮೇಲೆ ನಾವು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ ಈ ಮಸಾಲೆ ಪೇಸ್ಟನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಮಸಾಲ ಪೇಸ್ಟ್ಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಜಾರ್ನಲ್ಲಿರುವಂಥ ಎಲ್ಲ ಮಸಾಲನೂ ತೆಕ್ಕೊಂಡ್ಬಿಟ್ಟು ಇದಕ್ಕೆ ಹಾಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಈ ಮಸಾಲನ ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಕರಿಯ ಒಂದು ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಇದಕ್ಕೆ ನಾನೀಗ 1/2 ಟೀಸ್ಪೂನ್ನಷ್ಟು ಅರಶಿನದ ಪುಡಿ, ಖಾರದ ಪುಡಿ 1 ಟೀಸ್ಪೂನ್ನಷ್ಟು, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲನ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗರಂ ಮಸಾಲ 1/2 ಟೀಸ್ಪೂನ್ನಷ್ಟು ಸಾಕಾಗತ್ತೆ. ಹಾಗೆ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನೀವು ಬೇಕಿದ್ರೆ ಮಾತ್ರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು 5 ರಿಂದ 6 ನಿಮಿಷಗಳ ಕಾಲನಾದರೂ ಇದನ್ನು ಕುದಿಸ್ಕೋಬೇಕಾಗತ್ತೆ. ಹಾಗೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದು ಸ್ವಲ್ಪ ಸಕ್ಕರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಇದಕ್ಕೆ, ಈ ಗ್ರೇವಿಗೆ ನಾವು. ಸೊ ಇದಿಷ್ಟು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಛೋಲೆನ ಹಾಕೋಬಹುದು. ನೀವು ಇದೇ ಗ್ರೇವಿನ ಮಾಡಿಕೊಂಡು ಬೇಕಿದ್ರೆ ಪನ್ನೀರ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು, ಪನ್ನೀರ್ ಗ್ರೇವಿ ಆಗುತ್ತೆ ಅವಾಗ. ಸೊ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿರೋಂಥ ಈ ಕಾಬೂಲಿ ಚನ್ನನ ಈ ಗ್ರೇವಿಗೆ ಹಾಕೋತಾ ಇದ್ದೀನಿ. ಈ ಗ್ರೇವಿಗೆ ಈ ಕಾಬೂಲಿ ಚನ್ನ ಸ್ವಲ್ಪ ಬೆಂದಿರೋದು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡಿಕೊಂಡು ಈ ಮಸಾಲೆಯಲ್ಲಿ ಆ ಚೆನ್ನ ಒಂದು 2 ನಿಮಿಷಗಳ ಕಾಲ ತುಂಬ ಚೆನ್ನಾಗಿ ಕುದಿಬೇಕಾಗತ್ತೆ. ಆಗ ಮಾತ್ರ ಆ ಚೆನ್ನ ಎಲ್ಲ ಆ ಗ್ರೇವಿಯ ಒಂದು ಏನು ಟೇಸ್ಟ್ ಇರುತ್ತೆ ಎಲ್ಲ ಹೀರ್ಕೊಳ್ಳುತ್ತೆ. ಹಾಗೆ ಬೇಕಾಗಷ್ಟು ನೀವು ನೋಡ್ಕೊಂಬಿಟ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾ ಇಲ್ಲಿ 1/2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಕುದಿಸ್ಕೋತಾ ಇದ್ದೀನಿ. ಈಗ 2-3 ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗತ್ತೆ. ತುಂಬ ಚೆನ್ನಾಗಿ ಆಲ್ರೆಡಿ ಗ್ರೇವಿ ಕುದ್ದಿರೋದ್ರಿಂದ ಇದ್ರ ಜೊತೆಯಲ್ಲಿ ಜಾಸ್ತಿ ಬೇಕಾಗೋದಿಲ್ಲ. ಹಾಗೆ ಲಾಸ್ಟಲ್ಲಿ 1/2 ಟೀಸ್ಪೂನ್ನಷ್ಟು ತುಪ್ಪನ ಇದಕ್ಕೆ ಹಾಕೋಬೇಕಾಗತ್ತೆ. ತುಂಬ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡುತ್ತೆ ತುಪ್ಪ. ಹಾಗೆ ಲಾಸ್ಟಲ್ಲಿ ಇನ್ನೇನು ಸರ್ವ್ ಮಾಡೋಕ್ಕಿಂತ ಮುಂಚೆ ಕಸೂರಿ ಮೇಥಿನ ಹಾಕ್ಕೊಂಬಿಟ್ಟು ಸ್ವಲ್ಪ ಮಾತ್ರ ಕೊತ್ತಂಬರಿ ಸೊಪ್ಪು ಇದ್ದರೆ ನೀವು ಯೂಸ್ ಮಾಡ್ಕೋಬಹುದು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಸೂರಿ ಮೇಥಿ ಇದಿಷ್ಟನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡ್ರೆ ಸಖತ್ತಾಗಿರುವಂಥ ಒಂದು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬಹುದಾದಂಥ ಚನ್ನಾ ಮಸಾಲ ಸಖತ್ತಾಗಿ ಹೋಟೆಲ್ ಸ್ಟೈಲಲ್ಲಿ ರೆಡಿ ಆಗುತ್ತೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಒಂದು 10 ನಿಮಿಷದಲ್ಲಿ ಹೋಟೆಲ್ ಸ್ಟೈಲಲ್ಲಿ ಹಾಗೆ ಹೋಟೆಲ್ನಲ್ಲಿ ಮಾಡುವಂಥ ರುಚಿಯಲ್ಲಿ ತುಂಬಾ ಸುಲಭವಾದಂಥ ಚನ್ನಾ ಮಸಾಲನ ಮಾಡ್ಕೋಬಹುದು ಅಂತ. ಸೊ ಖಂಡಿತ ನೀವು ಕೂಡ ಈ ರೆಸಿಪಿನ ನಿಮ್ಮನೆಯಲ್ಲೂ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಎಂದಿನಂತೆ ಇನ್ನೊಂದು ಸೂಪರ್ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.